ಹುಬ್ಬಳ್ಳಿಯ ಗಾಮನಘಟ್ಟಿಯಿಂದ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಟಿಪ್ಪರ್ ಚಾಲಕನೊಬ್ಬನನ್ನು ರಾಡ್ನಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಿದ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ. ಇನ್ನು ಟಿಪ್ಪರ್ ಚಾಲಕ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ವಿಶ್ವನಾಥ್ ಅಂತ ತಿಳಿದು ಬಂದಿದೆ. ಮಂಗಳವಾರ ತಡರಾತ್ರಿ 10 ಗಂಟೆ ಸುಮಾರಿಗೆ ಆತ ಚಾಲನೆ ಮಾಡಿಕೊಂಡು ಹೋಗುತ್ತಿದ್ದ ಟಿಪ್ಪರ್ಗೆ ಇನ್ನೊಂದು ಟಿಪ್ಪರ್ ಚಾಲಕರು ಅಡ್ಡ ಬಂದು ಕ್ಷುಲ್ಲಕ ವಿಚಾರಕ್ಕೆ ಜಗಳವನ್ನು ತೆಗೆದಿದ್ದಾರೆ. ಅಷ್ಟೇ ಅಲ್ಲದೆ ಆತನ ತಲೆಗೆ ರಾಡ್ನಿಂದ ಹೊಡೆದು ಕೊಲೆಯನ್ನು ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಸ್ಥಳಕ್ಕೆ ಹುಬ್ಬಳ್ಳಿಯ ನವನಗರ ಠಾಣೆಯ ಇನ್ಸ್ಪೆಕ್ಟರ್ ಮಂಟೂರ್ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಕೊಲೆಯ ಮಾಹಿತಿಯನ್ನು ತಂದಿದ್ದಾರೆ. ಕೊಲೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಸ್ಥಳಕ್ಕೆ ಭೇಟಿ ನೀಡಿದ ಕಾನೂನು ಸುವ್ಯವಸ್ಥೆಯ DCP ರಾಜೀವ್ ಎಂ ಹಾಗೂ ಅಪರಾಧ ವಿಭಾಗದ DCP ಗೋಪಾಲ್ ಬ್ಯಾಕೂಡ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ACP ನೇತೃತ್ವದಲ್ಲಿ ಕೊಲೆ ಮಾಡಿದ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಹುಬ್ಬಳ್ಳಿಯ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿರುವ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸುತ್ತಿದ್ದಾರೆ. APMC ಲಿಮಿಟ್ಸಲ್ಲಿ ಗಾಮನಘಟ್ಟೆ ಏರಿಯಾದಲ್ಲಿ ಇವತ್ತು ಸುಮಾರು ರಾತ್ರಿ ಒಂದು 10 ಗಂಟೆಗೆ ಒಬ್ಬ ವ್ಯಕ್ತಿದು ಇದು ಮರ್ಡರ್ ಆಗಿದೆ. ಆರೋಪಿಗಳು ಯಾರಂತೇಳಿ ನಮಗಿನ್ನೂ ಪತ್ತೆ ಆಗಿಲ್ಲ. ಡಿಸೀಸ್ಡು ಅವನ ಹೆಸರು ಗೊತ್ತಾಗಿದೆ. ಅವನು ನೇಟಿವ್ ಪ್ಲೇಸ್ ಅವನು ಕೊಪ್ಪಳ ಜಿಲ್ಲೆ ಗಂಗಾವತಿ. ಈಗ ಪ್ರತ್ಯಕ್ಷದರ್ಶಿಗಳಂತಂದರೆ ಇಲ್ಲೇನೋ ಇದು ಅವನು ಲಾರಿ ಕೆಲಸ ಮಾಡ್ತಾನೆ, ವಿಶ್ವನಾಥ್ ಅಂತ ಅವನ ಹೆಸರು. ಅವನು ಲಾರಿ ಡ್ರೈವರು, ಲಾರಿ ಇದು ಟಿಪ್ಪರು. ಟಿಪ್ಪರ್ ಹೋಗಬೇಕಾದ್ರೆ ಅವ್ರು ಯಾರೋ ಮತ್ತೆ ಓವರ್ಟೇಕ್ ಮಾಡ್ಕೊಂಬಂದ್ರಂತೆ, ಅವರು ಕೂಡ ಟಿಪ್ಪರ್ದಲ್ಲೇ ಇದ್ರಂತೆ. ಅಂದರೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ, ನೋಡಿದವರು ಹೇಳ್ತಾರೆ. ಅವರೇ ನಮ್ಮ 112ಗೆ ಅಂದರೆ ಅವರೇ ಕಾಲ್ ಮಾಡಿದ್ದು. ಇಲ್ಲೇನೋ ಅವರು ಗಲಾಟೆ ಮಾಡ್ತಾ ಇದ್ರಂತೆ. ಗಲಾಟೆ ಮಾಡುವಾಗ ಇವನಿಗೆ ಹೊಡೆದಿದ್ದಾರೆ. ಹೊಡೆದು ಅವರು ಇಲ್ಲೇನು ಅಂತ ಜನರೇನು ನೋಡಿದಾರಲ್ಲ, ನೋಡಿದ ತಕ್ಷಣ ಅವರು ಓಡೋಗಿಬಿಟ್ಟಿದ್ದಾರೆ. ಅದಕ್ಕೆ ಈಗ ಇಲ್ಲಿ ACP ಅವರಿಗೆ ಹೇಳಿದ್ದೀವಿ. ಈಗ ಅಂದರೆ ತಂಡ ರಚನೆ ಮಾಡಿಬಿಟ್ಟು ಆರೋಪಿಗಳನ್ನ ಪತ್ತೆ ಮಾಡೋದಕ್ಕೆ, ಶೀಘ್ರದಲ್ಲೇ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ. ಯಾವ ರೀತಿಯಾಗಿ ಇಂಜುರಿ ಅಂತಂದರೆ ಅವನಿಗೆ ಇದು ಅಂತ ಇದು ತಲೆಯಲ್ಲಿ ಇದು ಇಂಜುರಿ ಆಗಿದೆ. ಅದು ಅದೇನು ಏನಂತಂದರೆ ಶಾರ್ಪ್ ವೆಪನ್ದಿಂದ ಏನಾಗಿಲ್ಲ, ಯಾವುದು ಒಂದು ರಾಡು ಅಥವಾ ಒಂದು ಏನೋ ಕಬ್ಬಿಣದ ಇದರಿಂದ ಆಗಿರ್ತಕ್ಕಂಥ ಸಾಧ್ಯತೆ ಇದೆ. ಈಗ ಫರ್ದರ್ ಅದನ್ನು ಮತ್ತೆ ಎನ್ಕ್ವೈರಿ ಮಾಡಿ ಅದು ಪತ್ತೆ ಮಾಡ್ತೀವಿ.